ಅಂದ್ರೆ ಅರ್ಥಮೆಟಿಕ್ ಆಪರೇಷನ್ಸ್. ಆಪರೇಷನ್ಸ್ ಅಂತ ಮೇನ್ಲಿ ಏನು ಅಂದ್ರೆ, ಇವಾಗ ನಮ್ಮ ಹತ್ರ ವೇರಿಯಬಲ್ಸ್ ಇದೆ, ಬಟ್ ಆ ವೇರಿಯಬಲ್ಸ್ ಜೊತೆ ಎಂತಾದ್ರೂ ಮಾಡ್ಬೇಕಲ್ಲ, ನಾವು ಸುಮ್ನೆ ವೇರಿಯಬಲ್ಸ್ ಇಟ್ಕೊಂಡು ಎಂತ ಮಾಡೋದು. ಅದಕ್ಕೆ ಆ ವೇರಿಯಬಲ್ಸ್ ನ ಮೇ ಬಿ ಇಂಟಿಜರ್ ಇದ್ರೆ ಆಡ್ ಮಾಡ್ಬೋದು, ಅಥವಾ ಕಂಪೇರ್ ಮಾಡ್ಬೋದು, ಅಥವಾ ವ್ಯಾಲ್ಯೂನ ಅಸೈನ್ ಮಾಡ್ಬೋದು. ಸೊ ಏನೇ ನಾವು ವೇರಿಯಬಲ್ ಜೊತೆ, ಇಫ್ ಯು ಪ್ಲೇ ಅರೌಂಡ್ ವಿತ್ ವೇರಿಯಬಲ್ ಅಲ್ಲ, ಎಂತಾದ್ರೂ ವೇರಿಯಬಲ್ ಜೊತೆ ಆಟಾಡ್ಬೇಕು ಅಂದ್ರೆ ಅದಕ್ಕೆ ಸಮ್ ಆಪರೇಷನ್ಸ್ ಮಾಡ್ಬೇಕಾಗುತ್ತೆ. ಸೊ ಪೈಥನ್ ಅಲ್ಲಿ ದೇರ್ ಆರ್ ಡಿಫೈನ್ಡ್ ಆಪರೇಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಆಪರೇಷನ್ ಇಸ್ ಅರ್ಥಮೆಟಿಕ್ ಆಪರೇಷನ್. ಅರ್ಥಮೆಟಿಕ್ ಆಪರೇಷನ್ ನೇಮೇ ಹೇಳ್ತಾ ಇದೆ, ನಾವು ಚಿಕ್ಕವರಲ್ಲಿ ಸ್ಕೂಲಲ್ಲಿ ಕಲ್ತಿದ್ದು ಆಲ್ ಮ್ಯಾಥಮೆಟಿಕ್ಸ್ ಆಪರೇಷನ್ಸ್ ಅದು. ಸೊ ಯಾವ್ದು ಕಲ್ತಿದ್ವಿ ನಾವು, ಪ್ಲಸ್ ಕಲ್ತಿದ್ವಿ, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೊಂದು ಎಕ್ಸ್ಟ್ರಾ ಇದು ಎಕ್ಸ್ಪೋನೆಂಟ್ ಅಂತ ಹೇಳ್ತೀನಿ ನಾನು ಅದೇನು ಅಂದ್ರೆ. ಆಮೇಲೆ ಇನ್ನೊಂದು ಫ್ಲೋರ್ ಡಿವಿಷನ್ ಅಂತ, ಇದ್ರದ್ದು ಹೆಸರು ಎಕ್ಸ್ಪೋನೆಂಟ್ ಅಂತ, ಇದ್ರ ಹೆಸರು ಫ್ಲೋರ್ ಡಿವಿಷನ್ ಅಂತ. ಸೊ ಪ್ಲಸ್ ನಿಮಗೆ ಗೊತ್ತಿರಂಗೆ ಇಟ್ ಆಡ್ಸ್ ವ್ಯಾಲ್ಯೂ ಅಲ್ಲ, ಎರಡು ವ್ಯಾಲ್ಯೂನ ಆಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 3, ಬಿ ಈಕ್ವಲ್ ಟು 4 ಅಂತ ಹೇಳಿದ್ರೆ ಪ್ರಿಂಟ್ ಎ ಪ್ಲಸ್ ಬಿ ಸೊ 4 + 7 = 4 + 3 = 7 ಅಂತ ಬರುತ್ತೆ. ಬಟ್ ಪ್ಲಸ್ ಎಂದು ಇನ್ನೊಂದು ಸ್ಟ್ರಾಂಗ್ ಪಾಸಿಟಿವ್ ಪಾಯಿಂಟ್ ಏನು ಅಂದ್ರೆ, ಅದ ಇನ್ ಕೇಸ್ ಇಂಟೀಜರ್ ಆಗಿದ್ರೆ ಅದು ವ್ಯಾಲ್ಯೂನ ಜಾಯಿನ್ ಮಾಡುತ್ತೆ, ಕಾನ್ಕ್ಯಾಟಿನೇಟ್ ಮಾಡುತ್ತೆ. ಸೊ ಪ್ಲಸ್ ಅದು ಇದೊಂದು ಸ್ಪೆಷಲ್ ಪ್ರಾಪರ್ಟಿ ಆಫ್ ಪ್ಲಸ್ ಮಾತ್ರ, ಬೇರೆ ಎಲ್ಲ ಆಪರೇಟರ್ಸ್ಗೆ ಅದಕ್ಕೆ ಇಂಟಿಜರೇ ಬೇಕು. ಬೇರೆ ಸ್ಟ್ರಿಂಗ್ ಎಲ್ಲ ಕೊಟ್ರೆ ಎರರ್ ಥ್ರೋ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೈನಸ್ ಮಾಡಕ್ಕೆ ನೋಡಿದ್ರೆ ಅನ್ಸಪೋರ್ಟೆಡ್ ಆಪರೆಂಟ್ ಟೈಪ್ ಸ್ಟ್ರಿಂಗ್ ಫಾರ್ ಮೈನಸ್ ಸ್ಟ್ರಿಂಗ್ ಅಂಡ್ ಸ್ಟ್ರಿಂಗ್ ಅಂತ ಬರುತ್ತೆ. ಸೊ ಅದು ಸ್ಟ್ರಿಂಗಿಗೆ ಯು ಕೆನಾಟ್ ಸಬ್ಟ್ರಾಕ್ಟ್, ಅದಕ್ಕೆ ಎರರ್ ಥ್ರೋ ಮಾಡುತ್ತೆ. ಬಟ್ ಪ್ಲಸ್ ಅದು ಪಾಲಿಮಾರ್ಫಿಸಮ್ ಅಂತ ಹೇಳ್ತಾರೆ, ಅದ್ ನೀವು ಮುಂದೆ ಕಲಿತೀರಾ. ಅದು ಎರಡ್ ತರನು ವರ್ಕ್ ಮಾಡುತ್ತೆ. ಸ್ಟ್ರಿಂಗ್ ನ ಕನ್ಕ್ಯಾಟಿನೇಟ್ ಮಾಡ್ಲಿಕ್ಕೆ ಅಂದ್ರೆ ಜಾಯಿನ್ ಮಾಡ್ಲಿಕ್ಕೆ ಕೂಡ ವರ್ಕ್ ಆಗುತ್ತೆ, ಅದು ಇಂಟಿಜರ್ ಕೊಟ್ರೆ ಆಡ್ ಮಾಡ್ಲಿಕ್ಕೆ ಕೂಡ ವರ್ಕ್ ಮಾಡುತ್ತೆ. ಆದ್ರೆ ಒಂದು ಸ್ಟ್ರಿಂಗ್ ಒಂದು ಇಂಟಿಜರ್ ಆಗಿ ಈ ತರ ಕೊಟ್ರೆ ಎರರ್ ಥ್ರೋ ಮಾಡುತ್ತೆ. ಸೊ ಅದೇ ಹೇಗೆ ಎರರ್ ಥ್ರೋ ಮಾಡಿದೆ ಅಂದ್ರೆ, ಓನ್ಲಿ ಕನ್ಕ್ಯಾಟಿನೇಟ್ ಸ್ಟ್ರಿಂಗ್ ಟು ಸ್ಟ್ರಿಂಗ್, ಸ್ಟ್ರಿಂಗ್ ನ ಸ್ಟ್ರಿಂಗ್ ಜೊತೆ ಮಾತ್ರ ನಾನು ಜಾಯಿನ್ ಮಾಡಕ್ ಸಾಧ್ಯ, ಸ್ಟ್ರಿಂಗ್ ಅಂಡ್ ಇಂಟಿಜರ್ ನ ಜಾಯಿನ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತ ಎರರ್ ಥ್ರೋ ಮಾಡುತ್ತೆ. ಸೊ ಈ ಎರರ್ ಥ್ರೋ ಮಾಡೋದ್ರಲ್ಲೂ ಒಂದ್ ಸ್ಪೆಷಾಲಿಟಿ ಇದೆ ಅಲ್ರಿ, ಆಯ್ತಾ. ಸೊ ಫಸ್ಟ್ ಟೈಪ್ ನಾನು ಅವಾಗ್ಲೇ ಇಂಟಿಜರ್ ಕೊಟ್ಟಿದ್ದೆ ಅಲ್ವಾ, ಒಂದ್ ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಸೊ ಫಸ್ಟ್ ಎ ಇಂಟಿಜರ್ ಇತ್ತು, ಸಾರಿ ಸ್ಟ್ರಿಂಗ್ ಇತ್ತು, ಬಿ ಇಂಟಿಜರ್ ಇತ್ತು. ಸೊ ಈ ಟೈಮಲ್ಲಿ ನಂಗೆ ಎರರ್ ಎಂತ ಬರುತ್ತೆ ಅಂದ್ರೆ, ಕ್ಯಾನ್ ಓನ್ಲಿ ಕನ್ಕ್ಯಾಟಿನೇಟ್ ಸ್ಟ್ರಿಂಗ್ ಟು ಸ್ಟ್ರಿಂಗ್ ನಾಟ್ ಇಂಟ್ ಅಂತ ಎರರ್ ಥ್ರೋ ಮಾಡ್ತು. ಸೊ ಅದು ಹೇಗೆ ಅಂದ್ರೆ, ಫಸ್ಟ್ ನಮ್ದು ವೇರಿಯಬಲ್ ಇರುತ್ತಲ್ಲ, ಅದರದ್ದು ಟೈಪ್ ಕನ್ಸಿಡರ್ ಮಾಡಿ ಇನ್ನೊಂದು ವೇರಿಯಬಲ್ ಕೂಡ ಅದೇ ಟೈಪ್ ಆಗಿರ್ಬೇಕು, ಇಲ್ಲ ಅಂದ್ರೆ ದಿಸ್ ಇಸ್ ದ ಎರರ್ ಅಂತ ಶೋ ಮಾಡುತ್ತೆ. ಸೊ ಈಗ ಫಸ್ಟ್ ಇಂಟಿಜರ್ ಕೊಟ್ಟು ಸೆಕೆಂಡ್ ವೇರಿಯಬಲ್ ನ ಫಸ್ಟ್ ಇಂಟಿಜರ್ ಕೊಟ್ಟು ಸೆಕೆಂಡ್ ವೇರಿಯಬಲ್ ನ ಸ್ಟ್ರಿಂಗ್ ಆಗಿ ಕೊಟ್ರೆ ಅವಾಗ ಅನ್ಸಪೋರ್ಟೆಡ್ ಆಪರೇಂಡ್ ಅಂದ್ರೆ, ನಾನು ಥ್ರೀನ ಇಂಟಿಜರ್ ಥ್ರೀನ ಸ್ಟ್ರಿಂಗ್ ಫೋರ್ ಜೊತೆ ಆಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎರರ್ ಕೊಡುತ್ತೆ. ಸೊ ಎರರ್ ಕೊಡೋದ್ರಲ್ಲೂ ಯಾವಾಗ್ಲೂ ಅದು ಫಸ್ಟ್ ಆಪರೇಂಟ್ ಇಂದು ಟೈಪ್ನ ನೋಡಿ ಎರರ್ ನ ಥ್ರೋ ಮಾಡುತ್ತೆ. ಓಕೆನಾ? ಸೊ ಎರಡು ಎರಡು ಒಂದೇ ಟೈಪ್ ಆಗಿದ್ರೆ ಇಟ್ ವಿಲ್ ಗಿವ್ ಮಿ ದ ಪ್ರಾಪರ್ ಆನ್ಸರ್. ಎಂತಾದ್ರೂ ಡೌಟ್ಸ್ ಇದೆಯಾ?
ಕ್ಲಿಯರ್ ಆಯ್ತಲ್ಲ ನನ್ನ ಹೇಗೆ ಎರರ್ ಡಿಸ್ಪ್ಲೇ ಮಾಡುತ್ತೆ ಅನ್ನೋದೆಲ್ಲ. ಹಲೋ ಹಲೋ, ಯಾರಿಗಾದ್ರೂ ಪ್ರಶ್ನೆ ಇದೆ ಈ ಟಾಪಿಕ್ ಅಲ್ಲಿ? ಇಲ್ಲ ಇಲ್ಲ ಸರ್. ಓಕೆ ಓಕೆ ಆಸಮ್. ಹಾಗೆ ಸಬ್ಟ್ರಾಕ್ಟ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಅಂದ್ರೆ ಸಬ್ಟ್ರಾಕ್ಟ್, ಮಲ್ಟಿಪ್ಲಿಕೇಶನ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಇನ್ನೊಂದು ಬೆಸ್ಟ್ ಪ್ರಾಕ್ಟೀಸ್ ಏನು ಹೇಳ್ಬೇಕು ಅಂದ್ರೆ, ನಾನು ಇವಾಗ ನಾನು ಹೀಗೆ ಕೊಟ್ಟಾಗ ಐ ಗಾಟ್ ಸಮ್ ವಾರ್ನಿಂಗ್ಸ್ ಅಲ್ಲ. ಇಲ್ಲಿ ಎಡಿಟರ್ ತುಂಬಾ ಸ್ಮಾರ್ಟ್ ಇರುತ್ತೆ, ಅದಕ್ಕೆ ಗೊತ್ತಾಗ್ಬಿಡುತ್ತೆ ನೀನ್ ತಪ್ಪು ಮಾಡ್ತಿದ್ಯಾ ಅಂತ. ಸೊ ಯಾವತ್ತು ನಾವು ಈ ವಾರ್ನಿಂಗ್ಸ್ನ ಇಗ್ನೋರ್ ಮಾಡ್ಲೇಬಾರ್ದು. ಸಮಟೈಮ್ಸ್ ನಾವು ವಾರ್ನಿಂಗ್ಸ್ ಯಾವಾಗ್ಲೂ ಇಗ್ನೋರ್ ಮಾಡ್ತೀವಿ. ಇದು ಆಲ್ರೆಡಿ ಹೇಳ್ತಿದೆ ನನಗೆ ಎಕ್ಸ್ಪೆಕ್ಟೆಡ್ ಟೈಪ್ ಇಸ್ಂಟ್. ಸೊ ಆಲ್ವೇಸ್ ಎಡಿಟರ್ ಅಲ್ಲಿ ನಾವು ಇಲ್ಲಿ ಗ್ರೀನ್ ಚೆಕ್ ಬರೋ ತರಾನೇ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲೂ ಸೈಲೆಂಟ್ ಬ್ರೇಕ್ ಆಗಲ್ಲ ಕೋಡ್. ಡೈರೆಕ್ಟ್ ಎರರ್ ಬಂದ್ರೆ ಯು ಕ್ಯಾನ್ ಸಾಲ್ವ್ ಇಟ್. ಸೈಲೆಂಟ್ ಬ್ರೇಕ್ ಆದ್ರೆ ಅಂತ ಹೇಳಿದ್ರೆ ಎಲ್ಲಾ ವರ್ಕ್ ಆಗ್ತಿರುತ್ತೆ, ರನ್ ಮಾಡಿದ್ರು ಎರರ್ ಬರಲ್ಲ, ಬಟ್ ಲಾಜಿಕ್ ವರ್ಕ್ ಆಗ್ತಾ ಇರಲ್ಲ, ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಾ ಇರಲ್ಲ, ಅದು ಸೈಲೆಂಟ್ ಬ್ರೇಕ್ ಆಫ್ ಕೋಡ್ ಅಂತ ಹೇಳ್ತೀವಿ. ಅದು ಆ ಎರರ್ಸ್ನ ಡೀಬಗ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಮೇಕ್ ಶೋರ್ ದೇರ್ ಇಸ್ ಅ ಆಯ್ತು ಗ್ರೀನ್ ಟೆಕ್ ಇದೆ ಅಂತ. ಇಗ್ನೋರ್ ಮಾಡ್ಬೇಡಿ ಯಾವಾಗ್ಲೂ ವಾರ್ನಿಂಗ್ಸ್ನ. ಆಲ್ಮೋಸ್ಟ್ ಅದನ್ನ ಫಿಕ್ಸ್ ಮಾಡಿ ಲಾಜಿಕ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಆಲ್ಮೋಸ್ಟ್ 100% ಕೋಡ್ ಪ್ರಾಪರ್ ಆಗಿ ರನ್ ಆಗಿ ಎಕ್ಸ್ಪೆಕ್ಟೆಡ್ ರಿಸಲ್ಟೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಸ್ ಡಿವಿಷನ್. Next one is exponent. So exponent andre enandre ivaga nanu 2 example vando torustini. Sorry, 2 star 2 anta helidre this is equal to 2 in 2 ಅಂತ ಹೇಳಿ 2 ನ ಎರಡ್ ಸತಿ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಇದರದು. ಇವಾಗ ನಾನು ಇಲ್ಲಿ 3 ಅಂತ ಹಾಕಿದ್ರೆ 2 × 2 × 2 ಅಂತ. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ 2 3 ಟೈಮ್ಸ್ ಅಂತ. ಸೊ ನಾವು ಸ್ಕೂಲಲ್ಲೆಲ್ಲ ಕಲ್ತಿರ್ಬೋದಲ್ಲ 2 to the power of 2, 2 to the power of 3 ಅಂತ. ದಿಸ್ ಇಸ್ ನಥಿಂಗ್ ಬಟ್ ದಟ್. ದಿಸ್ ಇಸ್ ನಥಿಂಗ್ ಬಟ್ 2 to the power of 3 ಅಂದ್ರೆ 2 × 2 × 2 ಅಂತ ಅರ್ಥ. ನೆಕ್ಸ್ಟ್ ಇಸ್ ಇದು ಹೀಗೆ ಅಂದ್ರೆ ಏನಂದ್ರೆ ವ್ಯಾಲ್ಯೂ. ಸೊ ಆಕ್ಚುಲಿ ಎ ಡಿವೈಡೆಡ್ ಬೈ ಬಿ ಅಂದ್ರೆ 0.75 ಅಲ್ವಾ. ಸೊ ನಾನು ಫ್ಲೋರ್ ಡಿವಿಷನ್ ಮಾಡಿದ್ರೆ ಅದು ರೌಂಡ್ ಆಫ್ ಮಾಡುತ್ತೆ ವ್ಯಾಲ್ಯೂನ ಟು ದ ಡೌನ್ ಲೆವೆಲ್. ಅಂದ್ರೆ 0.75 ನ ನಾನು 1 ಅಂತ ಕನ್ಸಿಡರ್ ಮಾಡಲ್ಲ, 0.75 ನ 0 ಅಂತ ಕನ್ಸಿಡರ್ ಮಾಡಿ ಅದು ವ್ಯಾಲ್ಯೂನ ರೌಂಡ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಸೊ ದೀಸ್ ಆರ್ ದ